ಹಾಯ್ ಸ್ನೇಹಿತರೆ, ನಿಮಗೋಸ್ಕರವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವೊಂದನ್ನು ನಿಮಗೋಸ್ಕರ ತಂದಿದ್ದೇನೆ. ನೋಡ್ತಾ ಇದ್ದೀರಲ್ಲ ಚಿತ್ರದಲ್ಲಿ, ಈ ಚಿತ್ರದ ಬಗ್ಗೆನೇ ಒಂದು ಪ್ರಶ್ನೆ ಬಂದಿತ್ತು. ಆ ಪ್ರಶ್ನೆಯ ಚರ್ಚೆಯನ್ನು ನಿಮ್ಮ ಜೊತೆ ಮಾಡ್ತಾ ಇದ್ದೀನಿ. ನೋಡಿ, ಈ ಗುಂಬಸ್ಗಳನ್ನು ಕಟ್ಟುವ ಪರಿಕಲ್ಪನೆ ಇಲ್ಲದೇ ನಿರ್ಮಾಣ ಮಾಡಿರ್ತಕ್ಕಂಥ ಮೊಘಲ್ ಸಾಮ್ರಾಜ್ಯದ ಒಂದು ಕಟ್ಟಡ. ಅಷ್ಟೇ ಅಲ್ಲದೆ ಕಂಪ್ಲೀಟ್ ಆಗಿ ಬಿಳಿ ಅಮೃತಶಿಲೆಯಿಂದನೇ ನಿರ್ಮಾಣ ಮಾಡಿದಂಥ ಮೊಘಲ್ಲರ ಮೊಟ್ಟ ಮೊದಲ ಕಟ್ಟಡ. ಬಿಳಿ ಅಮೃತಶಿಲೆಯಿಂದನೇ ರಚನೆ ಮಾಡಿದಂಥ ಮೊಟ್ಟ ಮೊದಲ ಕಟ್ಟಡ ಇದು. ಇದನ್ನ ಬೇಬಿ ತಾಜ್ ಅಂತಾರೆ ಅಥವಾ ಬಚ್ಚಾ ತಾಜ್ ಅಂತಾರೆ. ಇದಿಷ್ಟು ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇದ್ರ ಬಗ್ಗೆ ಬಂದಿರತಕ್ಕಂಥ ಪ್ರಶ್ನೆಗಳ ಮೇಲೂ ಕೂಡ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಸೊ ಸ್ನೇಹಿತರೆ, ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ಇತ್ತೀಚೆಗೆ ನಾನು ನೋಡಿದ್ದಿದ್ದೇನೆ. ಇತಿಮದ್ ಉದ್ದೌಲಾ ಸಮಾಧಿ, ನೋಡಿ ಎಷ್ಟು ಚೆನ್ನಾಗಿ ಕೇಳಿದಾನೆ ಈ ಪ್ರಶ್ನೆ ಅಂದರೆ, ಇತಿಮದ್ ಉದ್ದೌಲಾ ಸಮಾಧಿ ಪಿಯೆಟ್ರಾ ಡುರ್ರಾ ಅಲಂಕಾರದಿಂದ ಕೆತ್ತಲಾಗಿದೆ, ಇದು ಎಲ್ಲಿ ನೆಲೆಗೊಂಡಿದೆ ಅಂತ ಕೇಳಿದ್ದ. ಪಿಯೆಟ್ರಾ ಡುರ್ರಾ ಅನ್ನುವ ಆರ್ಕಿಟೆಕ್ಚರ್ಸ್ ಒಂದು ಶಿಲ್ಪಕಲೆಯ ವಾಸ್ತುಶಿಲ್ಪದ ಒಂದು ವಿಧಾನ ಪಿಯೆಟ್ರಾ ಡುರ್ರಾ ಅಂತ. ಹಂಗಂದ್ರೆ ಏನಂತ ಹೇಳ್ತೀನಿ, ಈ ಒಂದು ಪಿಯೆಟ್ರಾ ಡುರ್ರಾ ಆರ್ಕಿಟೆಕ್ಚರ್ಸ್ನ ಮೊದಲು ಅಳವಡಿಸಿದ್ದೆ ಈ ಕಟ್ಟಡದಲ್ಲಿ. ಯಾವ ಕಟ್ಟಡ ಇದು? ಇತಿಮದ್ ಉದ್ದೌಲಾ ಸಮಾಧಿ ಎಲ್ಲಿದೆ ಅಂತ ಕೇಳ್ತಾರೆ. ನೋಡಿ, ಇದಿರೋದು ಆಗ್ರಾದಲ್ಲಿ. ಇದಕ್ಕೆ ಆನ್ಸರ್ ನಿಮಗೆ ಆಗ್ರಾದಲ್ಲಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಕೂಡ ಕೇಳಿದ್ದಾರೆ, ಆಗ್ರಾದಲ್ಲಿ ಇತಿಮದ್ ಉದ್ದೌಲಾ ಸಮಾಧಿಯನ್ನು ನಿರ್ಮಿಸಿದವರು ಯಾರು ಅಂತನೂ ಕೂಡ ಕೇಳಿದ್ದಾರೆ. ಈ ಪ್ರಶ್ನೆ ಕೇಳಿರೋದು ಕೂಡ ನಮಗೆ ಇವು SSC ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಎರಡೂ ಕೂಡ. ಆಗ್ರಾದಲ್ಲಿ ಇತಿಮದ್ ಉದ್ದೌಲಾ ಸಮಾಧಿಯನ್ನು ನಿರ್ಮಿಸಿದವ್ರು ಯಾರು ಅಂತ. ಇದನ್ನು ನಿರ್ಮಿಸಿದವಳು ನೂರ್ ಜಹಾನ್. ಓಕೆ, ಹಂಗಂದ್ರೆ ಏನು ಅಂತೇಳಿ ತಿಳ್ಕೋಬೇಕು ಅಂತಂದರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಜೊತೆಗೆ ಸ್ಫೂರ್ತಿ ಅಕಾಡೆಮಿಗೆ ಸಂಬಂಧಪಟ್ಟಂತೆ ವಿಶೇಷ ವಿಡಿಯೋಗಳನ್ನು ನೀವು ನಿಮ್ಮ ಲಿಸ್ಟಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಮುಂಬರುವ ಪರೀಕ್ಷೆಗಳನ್ನು ಸಕ್ಸಸ್ಫುಲ್ಲಾಗಿ ಗೆಲ್ಲೋದಕ್ಕೆ ಅವಕಾಶ ಕೂಡ ಆಗುತ್ತೆ. ಜೊತೆಗೆ ಚಿತ್ರದಲ್ಲಿ ಕಾಣುವಂಥ QR ಕೋಡ್ ಇದೆ. ಜೊತೆಗೆ ನಮ್ಮ ಫೋನ್ ನಂಬರ್ ನೋಡಿ, 9900599186ಗೆ ನೀವು ಈ ಕೋಡ್ನ ನೀವು ಕಂಪ್ಲೀಟಾಗಿ ಇದನ್ನು ನೀವು ಬಳಸ್ಕೊಂಡ್ಬಿಟ್ಟು ನಮ್ಮ ಚಾನಲ್ಗೆ ಧನ ಸಹಾಯ ಮಾಡಿದ್ರೆ ಒಂದು ಬಿಗ್ಗೆಸ್ಟ್ ಡಿಜಿಟಲ್ ಲೆವೆಲ್ನಲ್ಲಿ ಅದ್ಭುತವಾದಂಥ ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರವನ್ನು ಕಲಿಸುವಂಥ ಪ್ರಯತ್ನ ಮಾಡುವಂತಹ ದೃಷ್ಟಿಯಲ್ಲಿದ್ದೇನೆ. ಆ ಒಂದು ಪ್ರಯತ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬನ್ನಿ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇತಿಮದ್ ಉದ್ದೌಲಾ ಸಮಾಧಿ ಕಾಣ್ತಾ ಇದೆಯಲ್ಲ, ಇದು ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿ ನಿರ್ಮಾಣಗೊಂಡಂತಹ ಒಂದು ಸಮಾಧಿ ಇದು. ಓಕೆ, ಇತಿಮದ್ ಉದ್ದೌಲಾ ಅನ್ನೋದು ಕೂಡ ಇದು ಒಂದು ಬಿರುದಿದು. ಓಕೆ, ಒರಿಜಿನಲ್ ಇವರ ಹೆಸರು ಮಿರ್ಜಾ ಗಿಯಾಸ್ ಬೇಗ್ ಅಂತೇಳಿ, ಅವನಿಗೆ ಕೊಟ್ಟಂತ ಬಿರುದೆ ಈ ಇತಿಮದ್ ಉದ್ದೌಲಾ ಅನ್ನೋದು. ಓಕೆ, ಈ ಕಟ್ಟಡ ಕೂಡ ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದಂಥ ಕಟ್ಟಡ. ಈ ಕಟ್ಟಡ ನಿಮಗೆ ಕಾಣ್ತಾ ಇದೆ ನೋಡಿ, ಇಷ್ಟು ಚೆನ್ನಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ತಾಜ್ ಮಹಲ್ ಕಟ್ಟೋದಕ್ಕಿಂತ ಮುಂಚೆ. ಯಾಕೆಂದರೆ ಇದನ್ನ ನೂರ್ ಜಹಾನ್ ಕೂಡ ಕಟ್ಟಿಸ್ತಾಳೆ. ಅದು ನಿಮಗೆ ಚೆನ್ನಾಗಿ ನೆನಪಿರಲಿ. ಸಾಮಾನ್ಯವಾಗಿ ಇದನ್ನು ಈ ಕಟ್ಟಡವನ್ನು ರತ್ನದ ಪೆಟ್ಟಿಗೆ ಅಂತ ಕೂಡ ಬಹಳಷ್ಟು ಆರ್ಕಿಟೆಕ್ಟ್ ತಜ್ಞರು ಏನಿದ್ದಾರೆ ಅವರು ಇದನ್ನು ಈ ರೀತಿ ವರ್ಣಿಸ್ತಾರೆ. ಹಾಗಾಗಿ ಇದನ್ನು ರತ್ನದ ಪೆಟ್ಟಿಗೆ ಅಂತ ಕೂಡ ಕರೀತಾರೆ. ಕೆಲವೊಮ್ಮೆ ಇದನ್ನು ಬಚ್ಚಾ ತಾಜ್ ಅಂತಲೂ ಕೂಡ ಕರೀತಾರೆ, ಬೇಬಿ ತಾಜ್ ಅಂತಲೂ ಕೂಡ ಇದನ್ನು ವಿವರಿಸಿದ್ದಾರೆ. ಹಾಗಾಗಿ ಇತಿಮದ್ ಉದ್ದೌಲಾ ಸಮಾಧಿಯನ್ನು ತಾಜ್ ಮಹಲ್ ಕಟ್ಟಡದ ಮೊದಲ ಬ್ಲೂ ಪ್ರಿಂಟ್ ಅಂತಲೂ ಕೂಡ ಇದನ್ನು ಕರೀಲಾಗತ್ತೆ. ಓಕೆ, ಇದನ್ನು ಮೊದಲ ಕರಡು ಅಂತಲೂ ಕೂಡ ಹೇಳ್ತಾರೆ. ಸೊ ಇದು ಇತಿಮದ್ ಉದ್ದೌಲಾ ಅನ್ನೋದು ಇವ್ರ ಮೂಲ ಹೆಸರೇ, ಇದು ಬಿರುದಿದು. ಅವನ ಮೂಲ ಹೆಸರು ಮಿರ್ಜಾ ಗಿಯಾಸ್ ಬೇಗ್ ಅಂತ ನೆನಪಿಟ್ಕೊಳ್ಳಿ. ಈ ಸಮಾಧಿಯನ್ನು ನಿರ್ಮಾಣ ಮಾಡಿರೋದು ಮಿರ್ಜಾ ಗಿಯಾಸ್ ಬೇಗ್ ಮತ್ತು ಅವರ ಪತ್ನಿ ಅಸ್ಮತ್ ಬೇಗಂ ಅವರ ಸಮಾಧಿ ಇದು. ಈ ಸಮಾಧಿಯನ್ನು ಇಲ್ಲಿ ಕಟ್ಟಲಾಗಿತ್ತು. ಯಾರು ಈ ಮಿರ್ಜಾ ಗಿಯಾಸ್ ಬೇಗ್? ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕಲ್ಲ. ಮಿರ್ಜಾ ಗಿಯಾಸ್ ಬೇಗ್ ಅಂತಂದರೆ ಇದು ನೂರ್ ಜಹಾನ್ ಅವಳ ತಂದೆ, ಮಿರ್ಜಾ ಗಿಯಾಸ್. ಹಂಗಾರೆ ಇವರಿಗೆ ಇತಿಮದ್ ಉದ್ದೌಲಾ ಅಂದರೆ ರಾಜ್ಯದ ಸ್ತಂಭ ಅನ್ನುವ ಬಿರುದನ್ನು ಕೊಟ್ಟಲಾಯಿತು. ಯಾಕೆಂದರೆ ಮೊಘಲ್ ಆಡಳಿತದಲ್ಲಿ ಇವರು ಅತ್ಯುತ್ತಮ ಖಜಾಂಚಿಯಾಗಿ ಮತ್ತು ಸೇನಾ ನಿರ್ವಹಣೆಯ
ಆರ್ಥಿಕತೆಯ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿ. ಆನಂತರ ನೂರ್ ಜಹಾನಳ ಒಂದು ಜುಂತಾ ಕೂಟದಲ್ಲೂ ಕೂಡ ಅತ್ಯುತ್ತಮ ಅಧಿಕಾರದ ನಿಯಂತ್ರಣ ಮಾಡಿದಂಥವ್ರು. ಹಂಗಾಗಿ ಇವರಿಗೆ ಇತಿಮದುದ್ದೌಲ ಅನ್ನುವ ಬಿರುದನ್ನು, ರಾಜ್ಯದ ಸ್ತಂಭ ಅನ್ನುವ ಬಿರುದನ್ನ ಕೊಡಲಾಯಿತು. ಇನ್ನೊಂದು ನಿಮ್ಗೆ ಹೇಳಿದ್ರೆ ಪಿಯೆಟ್ರಾ ಡುರ್ರಾ ಕೆತ್ತನೆಯನ್ನ ಮೊದಲ ಬಾರಿಗೆ ಅಳವಡಿಸಿರೋದು ಅಂತ. ಏನ್ ಪಿಯೆಟ್ರಾ ಡುರ್ರಾ ಅಂತಂದ್ರೆ, ಇವರ ಸಮಾಧಿಗಳಲ್ಲಿ ಸಾಮಾನ್ಯವಾಗಿ ಈ ತರದ ಹೂದಾನಿಗಳ ಚಿತ್ರ, ಬಳ್ಳಿಗಳ ಚಿತ್ರ ಮತ್ತೆ ಈ ತರದ ಅನೇಕ ಹೂಗಳ ಚಿತ್ರಗಳನ್ನ ಕೆತ್ತುತ್ತಾ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ತರದ ಚಿತ್ರವನ್ನ ಕೆತ್ತುವಂತ ಪರಂಪರೆ ಇಲ್ಲಿ ಶುರುವಾಯಿತು. ಹಾಗಾಗಿ ಈ ತರದ ಹೂದಾನಿಗಳ ಚಿತ್ರ, ಹೂಗಳ ಚಿತ್ರ, ಬಳ್ಳಿಗಳ ಚಿತ್ರ ಇವುಗಳನ್ನ ಕೆತ್ತುವ ಪರಿಕಲ್ಪನೆಯನ್ನೇ ನಮ್ಮ ಮೊಘಲ್ ಇತಿಹಾಸದಲ್ಲಿ ಏನಂತ ಹೇಳ್ತಾರೆ ಇದಕ್ಕೆ ಅಂತಂದ್ರೆ, ಪಿಯೆಟ್ರಾ ಡುರ್ರಾ ಅಂತ ಕರೀತಾರೆ. ಇದು ಇರಾನ್ ಮೂಲದಿಂದ ಭಾರತಕ್ಕೆ ಪರಿಚಯಿಸಲ್ಪಟ್ಟಂತಹ ಒಂದು ಚಿತ್ರಕಲೆ. ಇರಾನಿಂದನೇ ಯಾಕೆ ಬಂತು ಅಂತಂದ್ರೆ, ಮಿರ್ಜಾ ಗಿಯಾಸ್ ಬೇಗ್ ಮೂಲತಃ ಇರಾನ್ನ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥವನು. ಈ ತರದ ಆರ್ಕಿಟೆಕ್ಚರ್ಸ್ ಅನ್ನ ಬಳಸಿ ಕಟ್ಟಡವನ್ನು ರಚನೆ ಮಾಡತಕ್ಕಂತಹ ಮೊಘಲ್ ಶೈಲಿ ಶುರುವಾಗಿದ್ದೇ ಈ ಮಿರ್ಜಾ ಗಿಯಾಸ್ ಬೇಗ್ ಏನ್ ಇತಿಮದುದ್ದೌಲಾ ಸಮಾಧಿ ಅಂತೀವಿ ಇಲ್ಲಿ. ಜೊತೆಗೆ ಕಂಪ್ಲೀಟ್ ಆಗಿ ಬಿಳಿ ಅಮೃತ ಶಿಲೆಯನ್ನೇ ಬಳಸಿ ಕಟ್ಟಿದಂಥ ಮೊಟ್ಟ ಮೊದಲ ಕಟ್ಟಡ ಇದು. ಹಾಗಾಗಿ ಈ ಕಟ್ಟಡದ ವಿಶೇಷತೆ ಬಹಳಷ್ಟು ಕಡೆ ಪ್ರಶ್ನೆಗಳಾಗಿ ನಮಗೆ ಕಾಡುತ್ತೆ. ಯಾರು ಇದನ್ನು ನಿರ್ಮಿಸಿದರು ಅಂದರೆ, ನೂರ್ ಜಹಾನ್ ನಿರ್ಮಿಸ್ತಾರೆ. ಯಾವಾಗ ಅಂತಂದರೆ 1612 ಟೈಮಿಗೆ. ಇದೇ ತಂದೆ ಮಿರ್ಜಾ ಗಿಯಾಸ್ ಬೇಗ್ ಜಹಾಂಗೀರ್ನಿಗೆ ತುಂಬ ರೋಗಗ್ರಸ್ತನಾದಾಗ ಕಾಶ್ಮೀರದ ಪ್ರವಾಸಕ್ಕೆ ಕರೆದುಕೊಂಡು ಹೋಗೋ ಸಂದರ್ಭದಲ್ಲೇ ಈ ಮಿರ್ಜಾ ಗಿಯಾಸ್ ಬೇಗ್ ಸತ್ತೋಗ್ತಾನೆ. ಹಾಗೆ ಸತ್ತೋದ ಮೇಲೆ ಅವನ ಸಮಾಧಿಯನ್ನು ಅವಳು ಆಗ್ರಾಕ್ಕೆ ತಂದುಬಿಟ್ಟು ಈ ಆಗ್ರಾದ ಯಮುನಾ ನದಿಯ ದಡದ ಮೇಲೆ ಈ ಸಮಾಧಿಯನ್ನು ಅವಳು ನಿರ್ಮಾಣ ಮಾಡ್ತಾಳೆ. ಹಾಗಾಗಿ ನಿರ್ಮಾಣ ಮಾಡುವಂತಹ ಈ ಜವಾಬ್ದಾರಿ ವಹಿಸ್ಕೊಂಡಾಗ ಅವಳು ತಲೆನಲ್ಲಿ ಬಂದದ್ದು, ಕಂಪ್ಲೀಟ್ ಆಗಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಬೇಕು, ಇರಾನ್ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು, ಅದಕ್ಕೋಸ್ಕರ ಇದನ್ನ ಯಾವುದೇ ರೀತಿ ಗುಮ್ಮಟಗಳನ್ನ ಬಳಸದೆ ನಿರ್ಮಾಣ ಮಾಡಿದಂತಹ ಮೊಟ್ಟ ಮೊದಲ ಮೊಘಲ್ ಸಾಮ್ರಾಜ್ಯದ ಕಟ್ಟಡ ಅಂತಲೂ ಕೂಡ ಇದನ್ನ ಕರೀತಾರೆ. ಹಾಗಾಗಿ ಅದರ ಪ್ರಮುಖವಾಗಿರತಕ್ಕಂಥ ದ್ವಾರವನ್ನ ನೀವು ಗಮನಿಸ್ಬೋದು. ಇಂಥ ಪ್ರವೇಶ ದ್ವಾರದಲ್ಲೇ ಈ ಒಂದು ಕಟ್ಟಡ ನಿರ್ಮಾಣ ಆಗಿರ್ತದೆ. ಕಟ್ಟಡದ ವಿಶೇಷ ಕೂಡ ನಿಮ್ಗೆ ಹೇಳಿದ್ದೀನಿ, ಇತಿಮದುದ್ದೌಲಾ ಮೊಘಲ್ ಗೋರಿಗಳ ಗುಮ್ಮಟದ ವರ್ಗದಲ್ಲಿರ್ತಕ್ಕಂಥ ಕೃತಿ ಇದು. ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿದಂಥ ಮೊಟ್ಟ ಮೊದಲ ಕಟ್ಟಡ ಕೂಡ ಹೌದಿದು. ಇಂಥ ಕಟ್ಟಡಗಳ ನಿರ್ಮಾಣದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಂಬಸ್ಗಳನ್ನು ಬಳಸದೇ ಇರೋದು ಕೂಡ ಈ ಕಟ್ಟಡದ ಒಂದು ವಿಶೇಷತೆ. ನೆನಪಿಟ್ಕೊಳ್ಳಿ, ಯಾವುದೇ ರೀತಿಯಲ್ಲೂ ಕೂಡ ಇದರಲ್ಲಿ ಏನಾಗಿಲ್ಲ, ಗುಂಬಸನ್ನು ನಿರ್ಮಾಣ ಮಾಡಲಾಗಿಲ್ಲ. ಅಂತ ಗುಂಬಸ್ಗಳು ಇಲ್ಲದೇ ಕಟ್ಟಿದಂಥ ಕಟ್ಟಡ ಇದು. ಹಾಗಾಗಿ ಈ ಕಟ್ಟಡದ ವಿಶೇಷತೆ ನಮ್ಮ ಭಾರತದ ಇತಿಹಾಸದಲ್ಲಿ ಬಹಳ ಪ್ರಮುಖವಾಗಿ ವಾಸ್ತುಶಿಲ್ಪದ ನೆಲೆಯಲ್ಲಿ ಉಳ್ಕೊಳ್ತೆ. ಇಂಥ ಅದ್ಭುತವಾದಂಥ ಮಾಹಿತಿ ಏನಾದರೂ ಕೊಡ್ತಾರೆ ಅಂದರೆ ಅದು ಸರ್ ಸ್ಫೂರ್ತಿ ಅಕಾಡೆಮಿಯಿಂದನೇ ಕೊಡ್ತಾ ಇರ್ತಾರೆ. ನೆನಪಿಟ್ಕೊಳ್ಳಿ, ಆಲ್ರೆಡಿ SSC CGL ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಎಂಜಾಯ್ ಮಾಡೋದಷ್ಟೇ ಅಲ್ಲ, ಕಾಣ್ತಾ ಇರೋ QR ಕೋಡ್ನ ಕೂಡ ಒಮ್ಮೆ ಸ್ಕ್ಯಾನ್ ಮಾಡಿ. ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ವರ್ಗಾಯಿಸೋ ಲೆವೆಲ್ಗೆ ನಿಮ್ಮ ಮನಸ್ಥಿತಿ ಬದಲಾಗಬೇಕು. ತುಂಬ ಅದ್ಭುತವಾದಂಥ ಮಾಹಿತಿ. ಮುಂಬರ್ತಕ್ಕಂಥ KS ಪರೀಕ್ಷೆಯ ವಿಚಾರದಲ್ಲಿಯೂ ಕೂಡ, ಫಿಲ್ಮ್ಸ್ಗಳ ವಿಚಾರದಲ್ಲೂ ಕೂಡ ಈ ಒಂದು ಪ್ರಶ್ನೆ ನಿಮಗೇನಾದರೂ ಬಂದರೆ ಅದು ನಮ್ಮ ಸಕ್ಸಸ್ ಅಂತ ಅನ್ಕೊಳ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ ಇದುವರೆಗೂ ಕೂಡ ವಿಡಿಯೋವನ್ನು ನೋಡಿದಿರಿ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭೂತಪೂರ್ವವಾದಂಥ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.